ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಮಾಹಿತಿ ಚಾನೆಲ್ಗೆ ಸ್ವಾಗತ. ಇದೀಗ ತಾನೇ ಬಂದಿರುವ ಹೊಸ ಒಂದು ಬ್ರೇಕಿಂಗ್ ನ್ಯೂಸ್, ಸರ್ಕಾರದಿಂದ ಬಂದಿರುವ ಮಾಹಿತಿಗಳು, ಸುಪ್ರೀಂ ಕೋರ್ಟ್ ಹೊಸ ಸೂಚನೆ, ಎಲ್ಲ ಒಂದು ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ನೋಡೋದಕ್ಕೆ ಸಿಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಗೆಳೆಯರೇ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ಏನಂದರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ ಒತ್ತಿ, ನಂತರ ಆಲ್ ಬಟನ್ ಬರುತ್ತೆ ಗೆಳೆಯರೇ, ಅದನ್ನು ಕೂಡ ನೀವು ಕ್ಲಿಕ್ ಮಾಡಿ. ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡ್ತಾ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೂ, ವಿಡಿಯೋನ ನಿಮ್ಮ ಗೆಳೆಯರಿಗೆ ಶೇರ್ ಕೂಡ ಮಾಡಿ. ಇದರಿಂದ ನಿಮ್ಮ ಗೆಳೆಯರು ಕೂಡ ಮಾಹಿತಿ ಸಿಗುತ್ತೆ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನಿಮಗೆ ಜ್ಯೋತಿಷ್ಯದ ಪರಿಹಾರಗಳು ಅಥವಾ ಸಲಹೆಗಳು ಏನಾದರೂ ಬೇಕಾಗಿದ್ದರೆ, ನೀವು ಪಂಡಿತ್ ಶ್ರೀ ಕರಿಯಪ್ಪ ಭಟ್ ಗುರುಜಿಯವರಿಗೆ ಕರೆ ಮಾಡಿ ಒಮ್ಮೆ ಮಾತನಾಡಬಹುದು. ನೀವು ಗುರುಜಿಯವರಿಗೆ ಕರೆ ಮಾಡಿದರೆ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡುತ್ತಾರೆ. ಜ್ಯೋತಿಷ್ಯದ ಪರಿಹಾರಗಳು ಸಲಹೆಗಳಿಗೆ ನೀವು ಕರೆ ಕೂಡ ಮಾಡಬಹುದು. ಗೆಳೆಯರೇ, ಮೊದಲಿಗೆ ಬಂದುಬಿಟ್ಟಿರುವ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ, ಇದೀಗ ತಾನೇ ಬಂದಿರುವ ಸುದ್ದಿ, ಸುಪ್ರೀಂ ಕೋರ್ಟ್ ಕಡೆಯಿಂದ ಒಂದು ಹೊಸ ಸೂಚನೆ ಬಂದಿದೆ. ಗೆಳೆಯರೇ, ಮಗುವಿನ ಶಿಕ್ಷಣಕ್ಕೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡಲು ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಆದರೆ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಇದು ಕೇವಲ ಮಕ್ಕಳ ಪಾಲನಾ ಕೇಂದ್ರಗಳಲ್ಲಿ ಮಾತ್ರ ಅನ್ವಯವಾಗುತ್ತೆ. ಹೌದು, ಮಕ್ಕಳ ಪಾಲನಾ ಕೇಂದ್ರಗಳಲ್ಲಿ ಮಕ್ಕಳು ಏನಾದರೂ ಕಲಿತಾ ಇದ್ದರೆ ಅವರ ಪಾಲಕರೊಂದಿರುವ ಪ್ರತಿ ಮಗುವಿನ ಶಿಕ್ಷಣಕ್ಕೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವಂತೆ ಸುಪ್ರೀಂ ಕೋರ್ಟ್ ಎಲ್ಲ ರಾಜ್ಯಗಳಿಗೆ ಮಂಗಳವಾರ ಸೂಚನೆ ನೀಡಿದೆ. ಫ್ರೆಂಡ್ಸ್, ಕೊರೋನಾ ಸಂದರ್ಭದಲ್ಲಿ ಮಕ್ಕಳ ಪಾಲನಾ ಕೇಂದ್ರಗಳಲ್ಲಿ ಮಕ್ಕಳಿಗೆ ಆರ್ಥಿಕ ನೆರವು ಸಿಗಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗಾಗಿ ಮಕ್ಕಳ ಪಾಲನಾ ಕೇಂದ್ರಗಳಲ್ಲಿ ಇದ್ದು CCI ಅಂದರೆ ಅವರ ಪಾಲಕರೊಂದಿಗಿರುವ ಪ್ರತಿ ಮಗುವಿನ ಶಿಕ್ಷಣಕ್ಕೆ 2,000 ರೂಪಾಯಿ ನೀಡುವಂತೆ ಸುಪ್ರೀಂ ಕೋರ್ಟ್ ಹೇಳಿದೆ. ಅದೇ ರೀತಿ ಗೆಳೆಯರೇ, ಎರಡನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನೆಂದರೆ, ಸರ್ಕಾರದಿಂದ ಈ ಬಾರಿ ಹೊಸ ವರ್ಷದ ಆಚರಣೆಗೆ, ಸಂಭ್ರಮ ಆಚರಣೆಗೆ ಬ್ರೇಕ್ ಹಾಕಲಾಗುತ್ತೆ. ಅದ್ದೂರಿ ಆಚರಣೆ ಈ ಬಾರಿ ನಡೆಯುವಂತಿಲ್ಲ. ಹೌದು ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು, ಗಲ್ಲಿ ಗಲ್ಲಿಯಲ್ಲಿ ಸಾವಿರಾರು ಜನರು ಕೂಡಿ ಪಾಪ್ಗಳಲ್ಲಿ ಡ್ಯಾನ್ಸ್ಗಳನ್ನು ಮಾಡ್ತಾರೆ. ಅದೇ ರೀತಿ ರೋಡ್ ಸೈಡ್ನಲ್ಲಿ ಡ್ಯಾನ್ಸ್ ಮಾಡೋದು, ಜನರು ಗುಂಪುಗೂಡಿ ಈ ರೀತಿ ಮಾಡ್ತಾ ಇರೋದ್ರಿಂದ ಈ ರೀತಿ ಮಾಡಿದರೆ ಸೋಂಕು ಮತ್ತೆ ಹೆಚ್ಚಳವಾಗುತ್ತೆ ಎಂದು ತಜ್ಞರು ಹೇಳಿದ್ದಾರೆ. ಹೀಗಾಗಿ ತಜ್ಞರು ಒಂದು ವಾರದವರೆಗೂ ಲಾಕ್ಡೌನ್ ಮಾಡಿ, ರಾತ್ರಿ ಕರ್ಫ್ಯೂ ಮಾಡಿ ಅಂತ ಹೇಳಿದರು ಸರ್ಕಾರಕ್ಕೆ. ಆದರೆ ಸರ್ಕಾರ ಯಾವುದೇ ಕಾರಣಕ್ಕೂ ರಾತ್ರಿ ಕರ್ಫ್ಯೂ ಜಾರಿ ಮಾಡೋದಿಲ್ಲ, ಬದಲಾಗಿ ಕಠಿಣ ನಿಯಮಗಳನ್ನು ಜಾರಿ ಮಾಡಲಾಗುತ್ತೆ ಎಂದು ಹೇಳಿದ್ದಾರೆ. ಅಂದರೆ ಫ್ರೆಂಡ್ಸ್, ಗುಂಪುಗೂಡಿ ಯಾರೂ ಕೂಡ ಜಾತ್ರೆ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡುವಂತಿಲ್ಲ. ಜನರು ತಮ್ಮ ಪಾಡಿಗೆ ಸರಳ ರೀತಿಯಾಗಿ ಹೊಸ ವರ್ಷವನ್ನು ಆಚರಣೆ ಮಾಡಬೇಕು. ಇಂಥ ಒಂದು ಮಾರ್ಗಸೂಚಿ ಸರ್ಕಾರ ಆದಷ್ಟು ಬೇಗನೆ ಬಿಡುಗಡೆ ಕೂಡ ಮಾಡಲಿದೆ ಅಂತೆ. ಇದು ಒಂದು ಮುಖ್ಯವಾದ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಗೆಳೆಯರೇ. ಮತ್ತು ಗೆಳೆಯರೇ, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನೆಂದರೆ, ವಿಧಾನ ಪರಿಷತ್ನಲ್ಲಿ ಹೈ ಡ್ರಾಮಾವಾಗಿದೆ. ಸಭಾಪತಿ ಪೀಠ ಧ್ವಂಸಕ್ಕೆ ಯತ್ನ ನಡೆದಿದೆ ಅಂತ ಹೇಳಬಹುದು ಗೆಳೆಯರೇ. ಇದೊಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು ಗೆಳೆಯರೇ. ಯಾಕಂದರೆ ವಿಧಾನ ಪರಿಷತ್ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದು, ಈ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ವಿಶೇಷ ಪರಿಷತ್ ಕಲಾಪ ಇದೀಗ ಕೋಲಾಹಲಕ್ಕೆ ಕಾರಣವಾಗಿದೆ. ಸದನದಲ್ಲಿ BJP ಹಾಗೂ ಕಾಂಗ್ರೆಸ್ ಸದಸ್ಯರ ನಡುವೆ ನೂಕಾಟ ತಳ್ಳಾಟ ಆರಂಭವಾಗಿತ್ತು ಗೆಳೆಯರೇ. ಮತ್ತು ಅದೇ ರೀತಿ ಸಭಾಪತಿ ಕುರ್ಚಿಯಲ್ಲಿ ಉಪಸಭಾಪತಿ ಧರ್ಮೇಗೌಡ ಕುಳಿತಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ ಸದಸ್ಯರು ಉಪಸಭಾಪತಿಯವರನ್ನು ಕುರ್ಚಿಯಿಂದ ಎಳೆದೊದ್ದಿದ್ದಾರೆ. ಕಾಲರ್ ಪಟ್ಟಿ ಹಿಡಿದುಕೊಂಡು ಅವರಿಗೆ ಎಳೆದೊದ್ದಿದ್ದಾರೆ ಅಂತ ಹೇಳಬಹುದು. ಈ ವೇಳೆ BJP ಸದಸ್ಯರು ತಪ್ಪಿಸಲು ಮುಂದಾದಾಗ ಎರಡೂ ಪಕ್ಷಗಳ ಸದಸ್ಯರ ನಡುವೆ ವಾಗ್ವಾದ, ಮಾತಿನ ಚಕಮಕಿ ಉಂಟಾಗಿದೆ. ಸದನದ ಒಳಗೆ BJP ಹಾಗೂ ಕಾಂಗ್ರೆಸ್ ಸದಸ್ಯರ ನಡುವೆ ನೂಕಾಟ ತಳ್ಳಾಟ ನಡೆದಿದ್ದು, ತಳ್ಳಾಟದ ವೇಳೆ BJP ಸದಸ್ಯ ನಾರಾಯಣಸ್ವಾಮಿ ಅವರು ಕೆಳಕ್ಕೆ ಬಿದ್ದ ಘಟನೆಯೂ ಕೂಡ ನಡೆದಿದೆ. ಒಟ್ಟಾರೆ ಹೇಳುವುದಾದರೆ ವಿಧಾನ ಪರಿಷತ್ ಕಲಾಪ ರಣರಂಗ ಯುದ್ಧದ ಭೀತಿ ಶುರುವಾಗಿತ್ತು ಗೆಳೆಯರು. ಇದೊಂದು ಶಾಕಿಂಗ್ ಸುದ್ದಿ, ಕೇವಲ ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ ಒಂದು ದೊಡ್ಡ ಶಾಕಿಂಗ್ ಸುದ್ದಿ. ಪರಿಷತ್ನಲ್ಲಿ ಭಾರಿ ಸಂಘರ್ಷ ಉಂಟಾಗಿದೆ. ರಾಜ್ಯಪಾಲರ ಅಂಗಳಕ್ಕೆ ಇದೀಗ BJP JDS ನಿಯೋಗ ದೂರು ಕೂಡ ಕೊಟ್ಟಿದೆ. ಫ್ರೆಂಡ್ಸ್, ಇದು ಒಂದು ದೊಡ್ಡ ಶಾಕಿಂಗ್ ಸುದ್ದಿ. ವಿಧಾನ ಪರಿಷತ್ ಕಲಾಪದ ನಡುವೆ ಗಲಾಟೆಗೆ ಸಂಬಂಧಿಸಿದಂತೆ ರಾಜ್ಯಪಾಲರನ್ನು ಈಗಾಗಲೇ ಭೇಟಿ ನೀಡಿ ದೂರು ಕೂಡ ನೀಡಲಾಗಿದೆ. ಯಾರದ್ದು ತಪ್ಪಿದೆ, ಯಾರದ್ದು ಸರಿ ಇದೆ ಎಂಬುದು ವಿಚಾರಣೆ ಬಳಿಕ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಕರ್ನಾಟಕಕ್ಕೆ ಇದು ದೊಡ್ಡ ಒಂದು ಶಾಕಿಂಗ್ ಸುದ್ದಿ. ಅದೇ ರೀತಿ ಗೆಳೆಯರೇ, LPG ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲೂ ಕೂಡ ಮತ್ತೆ ಏರಿಕೆ. ಇದು ಗ್ರಾಹಕರಿಗೆ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಯಾಕಂದರೆ 14.2 KG LPG ಸಿಲಿಂಡರ್ ಬೆಲೆಯಲ್ಲಿ 50 ರೂಪಾಯಿಯಷ್ಟು ಹೆಚ್ಚಳವಾಗಿದೆ. ಅದೇ ರೀತಿ 5 KG ಶಾರ್ಟ್ ಸಿಲಿಂಡರ್ ಬೆಲೆ ಕೂಡ 18 ರೂಪಾಯಿ ಹೆಚ್ಚಳವಾಗಿದೆ. 19 KG ಸಿಲಿಂಡರ್ ಬೆಲೆ 36.50 ಪೈಸೆಗೆ ಹೆಚ್ಚಳ ಮಾಡಲಾಗಿದೆ. ಕಳೆದ 15 ದಿನಗಳಲ್ಲಿ ಸಿಲಿಂಡರ್ ಬೆಲೆ 2 ಬಾರಿ ಏರಿಕೆಯಾಗಿದ್ದು, 19 KG ಸಿಲಿಂಡರ್ ಬೆಲೆ 100 ರೂಪಾಯಿ ಏರಿಕೆಯಾಗಿದೆ. ದೇಶದ ಅತಿದೊಡ್ಡ ತೈಲ ಕಂಪನಿ ಈಗಾಗಲೇ ಇದರ ಬಗ್ಗೆ ಘೋಷಣೆ ಕೂಡ ಮಾಡಿದೆ. ಫ್ರೆಂಡ್ಸ್, ಇದು ಒಂದು ಗ್ಯಾಸ್ ಬಳಕೆದಾರರಿಗೆ ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. 19.2 KG ಗ್ಯಾಸ್ ಸಿಲಿಂಡರ್ ಬೆಲೆ ಮೊನ್ನೆ ತಾನೇ 50 ರೂಪಾಯಿ ಏರಿಕೆಯಾಗಿತ್ತು, ಇದೀಗ ಮತ್ತೆ 50 ರೂಪಾಯಿ ಏರಿಕೆಯಾಗಿ 100 ರೂಪಾಯಿ ಏರಿಕೆಯಾಗಿದೆ. ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತೆ 50 ರೂಪಾಯಿ ಹೆಚ್ಚಳವಾಗಿದೆ.
ಗೆಳೆಯರು ಲಸಿಕೆ ನೋಂದಣಿ ಮಾಡಿಕೊಂಡವರಿಗೆ ಮಾತ್ರ ಲಸಿಕೆ ಸಿಗುತ್ತೆ. 50 ವರ್ಷ ಮೇಲ್ಪಟ್ಟವರ ಗುರುತಿಗೆ ವೋಟರ್ ಕಾರ್ಡ್ ಬಳಕೆ ಮಾಡಲಾಗುತ್ತೆ. ಕೊರೋನಾ ಲಸಿಕೆ ನೀಡಲು ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿ ಕೂಡ ಬಿಡುಗಡೆ ಮಾಡಿದೆ. ಈ ಒಂದು ಮಾರ್ಗಸೂಚಿಯಲ್ಲಿ 8 ಪಾಯಿಂಟ್ಸ್ಗಳಿದ್ದಾವೆ ಗೆಳೆಯರೇ. ಮೊದಲ ಹಂತದಲ್ಲಿ ಕೊರೋನಾ ವಾರಿಯರ್ಸ್ ಅವರಿಗೆ ಲಸಿಕೆ ನೀಡಲಾಗುತ್ತೆ. ನಂತರ ಕೊರೋನಾ ಸೋಂಕಿತರಿಗೆ, 50 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ, 30 ಕೋಟಿ ಜನರಿಗೆ ಮೊದಲ ಹಂತದಲ್ಲಿ ಲಸಿಕೆ ನೀಡಲಾಗುತ್ತೆ. ಮತ್ತು ಕೋವಿನ್ ವೆಬ್ಸೈಟ್ನಲ್ಲಿ ಮೊದಲೇ ನೋಂದಣಿ ಮಾಡಿಕೊಂಡವರಿಗೆ ಮಾತ್ರ ಲಸಿಕೆ ವಿತರಣಾ ಕೇಂದ್ರಗಳಲ್ಲಿ ಲಸಿಕೆ ಸಿಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಅದೇ ರೀತಿ ವೆಬ್ಸೈಟ್ನಲ್ಲಿ ನೋಂದಣಿ ಮಾಡಲು ವೋಟರ್ ಕಾರ್ಡ್, ಆಧಾರ್ ಕಾರ್ಡ್, ಚಾಲನಾ ಪರವಾನಗಿ, ಪಿಂಚಣಿ ದಾಖಲೆ ಇತ್ಯಾದಿ ಚುನಾವಣೆಯಲ್ಲಿ ಪರಿಗಣಿಸುವ 12 ದಾಖಲೆಗಳನ್ನು ಬಳಸಬಹುದು ಅಂತಲೂ ಕೂಡ ಈ ಒಂದು ಮಾರ್ಗಸೂಚಿಯಲ್ಲಿ ಇದೆ ಗೆಳೆಯರೇ. ಒಟ್ಟಾರೆ ಹೇಳೋದಾದರೆ ಕೊರೋನಾ ಲಸಿಕೆ ಜನವರಿಯಿಂದ ವಿತರಣೆ ಮಾಡಬಹುದು ಸರ್ಕಾರ. ಅದೇ ರೀತಿ ವೋಟಿಂಗ್ ಬೂತ್ಗಳ ಸಹಾಯದ ಮೂಲಕ ಈ ಒಂದು ಲಸಿಕೆ ಕೂಡ ವಿತರಣೆ ಮಾಡಲಾಗುತ್ತಂತೆ. ಕೊರೋನಾ ಲಸಿಕೆ ದಿನಗಳು ಹತ್ತಿರ ಬಂದಿದ್ದಾವೆ. ಮತ್ತು ಅದೇ ರೀತಿ ಕೊರೋನಾ ಲಸಿಕೆ ಸಿಗುವವರೆಗೂ ಜನರು ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಮರೆಯಬಾರದೆಂದು ಸರ್ಕಾರ ತಜ್ಞರು ಕೂಡ ಜನರಿಗೆ ಹೇಳಿದ್ದಾರೆ. ಇದರೆಲ್ಲರ ನಡುವೆ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನೆಂದರೆ, ಭಾರತದಲ್ಲಿ ಇದೀಗ ಕೊರೋನಾ ಲಸಿಕೆ ಖರೀದಿಯಲ್ಲಿ ದಿಢೀರ್ 10 ಕೋಟಿ ಇಳಿಕೆ ಮಾಡಿದೆ ಸರ್ಕಾರ. ಭಾರತದಲ್ಲಿ ಕೊರೋನಾ ಸೋಂಕಿತರ ಒಟ್ಟು 1 ಕೋಟಿ ತಲುಪಲು ದಿನಗಣನೆ ಆರಂಭವಾಗ್ತಾ ಇದೆ. ದೇಶವು ಲಸಿಕೆ ಖರೀದಿ ಮಾಡಲು 10 ಕೋಟಿಯಷ್ಟು ದಿಢೀರ್ ಇಳಿಕೆ ಮಾಡಿದೆ. 10 ಕೋಟಿಯಷ್ಟು ಲಸಿಕೆಯನ್ನು ಪ್ರಮಾಣವನ್ನು ಸರ್ಕಾರ ಕಡಿಮೆ ಮಾಡಿದೆ. ಅದೇ ರೀತಿ ಕೊರೋನಾ ಲಸಿಕೆ ತೆಗೆದುಕೊಂಡ ನಂತರ ಮದ್ಯಪಾನ ಕೂಡ ಮಾಡುವಂತಿಲ್ಲವಂತೆ. ಹೌದು, ಕೊರೋನಾ ಲಸಿಕೆ ತೆಗೆದುಕೊಂಡ ನಂತರ ಮದ್ಯಪಾನ ಮಾಡುವಂತಿಲ್ಲ. ಯಾಕಂದರೆ ಈ ಒಂದು ಮಾತು ರಷ್ಯಾದ ವಿಜ್ಞಾನಿಗಳು, ತಜ್ಞರು ರಷ್ಯಾದ ಜನರಿಗೆ ಹೇಳಿದ್ದಾರೆ. ರಷ್ಯಾದಲ್ಲಿ ಸ್ಪುಟ್ನಿಕ್ ವಿ ಎಂಬುವ ಲಸಿಕೆಯನ್ನು ಕೊಡಲಾಗಿತ್ತು. ನಂತರ ಅಲ್ಲಿ ಜನರಿಗೆ ವಿಜ್ಞಾನಿಗಳು ಸಲಹೆ ನೀಡಿದರು. ಯಾವುದೇ ರೀತಿ ಒಂದು ಆರ್ಡರ್ ಮಾಡಿದ್ದಿಲ್ಲ. ಸಲಹೆ ಏನು ನೀಡಿದ್ರಂದರೆ, ಕೊರೋನಾ ಲಸಿಕೆ ತೆಗೆದುಕೊಂಡ ನಂತರ ಯಾವುದೇ ಕಾರಣಕ್ಕೂ ಜನರು ಮದ್ಯ ಸೇವನೆ ಮಾಡಬೇಡಿ, ಮದ್ಯ ಸೇವನೆ ಮಾಡಿದರೆ ಕೊರೋನಾ ಲಸಿಕೆ ತೆಗೆದುಕೊಂಡಿದ್ದು ಪ್ರಯೋಜನ ಆಗೋದಿಲ್ಲ ಅಂತ ಅಲ್ಲಿ ವಿಜ್ಞಾನಿಗಳು ಹೇಳಿದರು. ಇದು ಎಲ್ಲ ಒಂದು ವಿಶ್ವದ ಎಲ್ಲ ಕೊರೋನಾ ಲಸಿಕೆ ತೆಗೆದುಕೊಳ್ಳುವವರಿಗೆ ಅನ್ವಯ ಕೂಡ ಆಗುತ್ತೆ. ಅದೇ ರೀತಿ 42 ದಿನಗಳಿಂದ 2 ತಿಂಗಳವರೆಗೂ ಅವರು ಮದ್ಯಪಾನ ಮಾಡಬಾರ್ದು. ಅಂದರೆ 42 ದಿನಗಳಿಂದ 60 ದಿನಗಳವರೆಗೂ ಲಸಿಕೆ ತೆಗೆದುಕೊಂಡ ನಂತರ ಮದ್ಯಪಾನ ಸೇವನೆ ಮಾಡುವಂತಿಲ್ಲವಂತೆ ಗೆಳೆಯರೇ. ಅದೇ ರೀತಿ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನೆಂದರೆ, ಸಾರಿಗೆ ಸಂಚಾರ ಓಪನ್ ಆಗಿದೆ. ಹೌದು, ಬಸ್ಗಳ ಸಂಚಾರ ಎಂದಿನಂತೆ ಮತ್ತೆ ತಮ್ಮ ಒಂದು ಕೆಲಸ ಮಾಡಲು ಮುಂದಾಗಿದ್ದಾರೆ. ಸಾರಿಗೆ ನೌಕರರ 10 ಬೇಡಿಕೆಗಳಲ್ಲಿ 9 ಬೇಡಿಕೆಗಳನ್ನು ಈಡೇರಿಸುವುದಾಗಿ ಸರ್ಕಾರ ಹೇಳಿದೆ. ಆದರೆ ಅವರ ಒಂದು ಪ್ರಮುಖ ಬೇಡಿಕೆಯಾದ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಎಂದು ಇಟ್ಟಿರುವ ಬೇಡಿಕೆ ಸರ್ಕಾರ ಇನ್ನೂ ಕೂಡ ಅದನ್ನು ಮಾನ್ಯತೆ ಮಾಡಿಲ್ಲ. ಇದು ಕೂಡ ಒಂದು ಮುಖ್ಯವಾದ ಮಾಹಿತಿ ಫ್ರೆಂಡ್ಸ್. ಅದೇ ರೀತಿ ಪೆಟ್ರೋಲ್ ಬೆಲೆಯಲ್ಲಿ ಭಾರಿ ಮತ್ತೆ ಏರಿಕೆಯಾಗಿದೆ. ನಿಮ್ಗೆ ಗೊತ್ತಿರ್ಬೋದು, ಕಳೆದ 15 ದಿನಗಳಲ್ಲಿ ಪೆಟ್ರೋಲ್ ಬೆಲೆಯಲ್ಲಿ 3 ರೂಪಾಯಿ ಏರಿಕೆಯಾಗಿ 83 ಪಾಯಿಂಟ್ ಇದ್ದ ಪೆಟ್ರೋಲ್ ಬೆಲೆ 86 ಪಾಯಿಂಟ್ಗೆ ಬಂದು 87ಕ್ಕೆ ಬಂದು ನಿಂತಿದೆ. 1 ಲೀಟರ್ ಪೆಟ್ರೋಲ್ ಬೆಲೆ ಇದೀಗ 87 ರೂಪಾಯಿ ಆಗಿದ್ದು 1 ಲೀಟರ್ ಡೀಸೆಲ್ ಬೆಲೆ ಕೂಡ ಇದೇ ರೀತಿ 76 ರೂಪಾಯಿಗೆ ಬಂದು ನಿಂತಿದೆ. ಅದೇ ರೀತಿ ಫ್ರೆಂಡ್ಸ್, ಕೇವಲ ಪೆಟ್ರೋಲ್ ಬೆಲೆಯಲ್ಲಿ ಮಾತ್ರ ಏರಿಕೆಯಾಗಿಲ್ಲ, ಮುಂದಿನ ಬರುವ ದಿನಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅಂದರೆ ಉತ್ಪಾದನಾ ವಸ್ತುಗಳ ಒಂದು ಬೆಲೆಯಲ್ಲೂ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ಖರ್ಚು ವೆಚ್ಚ ಮತ್ತು ಅದೇ ರೀತಿ ನಷ್ಟ ಆಗಿದ್ದರಿಂದ ಮತ್ತೆ ಬೆಲೆಯಲ್ಲಿ ಏರಿಕೆ ಆಗ್ಬೋದು. ಭಾರತದಲ್ಲಿ ಬೆಲೆ ಏರಿಕೆ ಬಿಸಿ ಮುಟ್ಟಲಿದೆ. ಉತ್ಪಾದನಾ ಕ್ಷೇತ್ರಗಳಲ್ಲಿ ಅಂದರೆ ಫ್ರಿಜ್ ಆಗಿರ್ಬೋದು, ಟಿವಿ, ಸ್ಮಾರ್ಟ್ಫೋನ್, ಮೊಬೈಲ್ ಫೋನ್, ಇದೇ ರೀತಿ ಬೈಕ್, ಕಾರ್, ಇದರ ಒಂದು ಬೆಲೆಯಲ್ಲೂ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ಒಟ್ಟಾರೆ ಹೇಳೋದಾದರೆ ಮುಂದಿನ ವರ್ಷದಿಂದ 2021ರಲ್ಲಿ ಜನರಿಗೆ, ಗ್ರಾಹಕರಿಗೆ ಬೆಲೆ ಏರಿಕೆಯ ಬಿಸಿ ಕೂಡ ಮುಟ್ಟುತ್ತೆ ಅಂತ ಇಲ್ಲಿ ಹೇಳ್ಬೋದು. ಈಗಾಗಲೇ ಎಲ್ಲ ಒಂದು ಬೆಲೆಗಳು ಏರಿಕೆ ಆಗ್ತಾ ಇದ್ದಾವೆ. ಮೊಬೈಲ್ ಫೋನ್ಗಳ ಒಂದು ಡೇಟಾ ದರ, ಇಂಟರ್ನೆಟ್ ದರ ಕೂಡ ಏರಿಕೆ ಮಾಡಲು ನಿರ್ಧಾರ ಮಾಡಲಾಗಿದೆ ಅಂತೆ. ಅದೇ ರೀತಿ ಗ್ಯಾಸ್ ಬೆಲೆಯಲ್ಲಿ 50 ರೂಪಾಯಿ ಏರಿಕೆ ಆಗಿದೆ. ಚಿನ್ನ ಬೆಳ್ಳಿ ದರ ಕೂಡ ಏರಿಕೆ ಆಗಿದೆ. ಇದೇ ರೀತಿ ಗೆಳೆಯರೇ ಜೀವನ ದುಬಾರಿ ಆಗ್ತಾ ಇದೆ ಅಂತ ಹೇಳಬಹುದು. ಭಾರತದಲ್ಲಿ 1 ಕೋಟಿ ಸೋಂಕಿತರು ಆದಷ್ಟು ಬೇಗನೆ ಆಗಬಹುದು ಗೆಳೆಯರೇ. 10.5 ತಿಂಗಳಲ್ಲಿ 1 ಕೋಟಿ ಸನಿಹಕ್ಕೆ ಸೋಂಕಿತರ ಸಂಖ್ಯೆ ಬಂದಿದೆ. 1 ವರ್ಷದಿಂದ ಇಡೀ ವಿಶ್ವವನ್ನು ಬಾಧಿಸುತ್ತಿರುವ ಕೊರೋನಾ ವೈರಸ್ ಪ್ರಕರಣಗಳು ಭಾರತದಲ್ಲಿ 1 ಕೋಟಿಯತ್ತ ಸಮೀಪ ಬಂದಿದೆ ಅಂತ ಹೇಳ್ಬೋದು. ಇನ್ನು 2-3 ದಿನದಲ್ಲಿ ಕೊರೋನಾ ಕೇಸ್ 1 ಕೋಟಿ ತಲುಪುವ ನಿರೀಕ್ಷೆ ಇದೆ. ಹೌದು, ಇದೇ ವೇಳೆ ಕೊರೋನಾಗೆ 1.43 ಲಕ್ಷ ಜನರು ಭಾರತದಲ್ಲಿ ಬಲಿಯಾಗಿದ್ದಾರೆ ಗೆಳೆಯರೇ. ಕೊರೋನಾ ತುಂಬ ಒಂದು ಡೇಂಜರ್ ವೈರಸ್ ಅಂತ ಹೇಳ್ಬೋದು. ಯಾಕಂದರೆ 1.43 ಲಕ್ಷ ಜನರು ಇದಕ್ಕೆ ಬಲಿಯಾಗಿದ್ದಾರೆ. ಕರ್ನಾಟಕದಲ್ಲೂ ಕೂಡ 12,000ಕ್ಕಿಂತ ಹೆಚ್ಚು ಜನರು ಈ ಒಂದು ಕೊರೋನಾಗೆ ಬಲಿಯಾಗಿದ್ದಾರೆ. ಕರ್ನಾಟಕದಲ್ಲಿ ಇದೀಗ ಸೋಂಕಿನ ಸಂಖ್ಯೆಯಲ್ಲಿ ಭಾರಿ ಇಳಿಮುಖ ಆಗಿದೆ. ಆದರೂ ಕೂಡ ಫೆಬ್ರವರಿ ತಿಂಗಳಲ್ಲಿ ಕೊರೋನಾ 2ನೇ ಅಲೆ ಆತಂಕ
ಕರ್ನಾಟಕಕ್ಕೆ ಅಪ್ಪಳಿಸುತ್ತೆ ಎಂದು ತಜ್ಞರು ಅಂದಾಜು ಮಾಡಿದ್ದಾರೆ. ಹೀಗಾಗಿ ಲಸಿಕೆ ಸಿಗೋವರೆಗೂ ಎಲ್ಲರೂ ಕೂಡ ಸಾಮಾಜಿಕ ಅಂತರ ಪಾಲನೆ ಮಾಡಬೇಕು, ಮಾಸ್ಕನ್ನು ಧರಿಸೋದನ್ನು ಮರಿಬೇಡಿ, ಎಲ್ಲರೂ ಕೂಡ ಮಾಸ್ಕ್ ಧರಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ಒಂದು ವಿಡಿಯೋನ ನೋಡಿ ಗೆಳೆಯರೇ, ನೀವು ಕೂಡ ಮನೆಯಲ್ಲಿ ಕುಳಿತು ಹಣ ಗಳಿಸಬೇಕಂದ್ರೆ, ಹಣ ಗಳಿಸಲು ಇಷ್ಟವಿದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ನೋಡ್ಬೋದು. ಹೊಸ ಒಂದು ಬಿಸ್ನೆಸ್ ಐಡಿಯಾ ಬಗ್ಗೆ ಮಾಹಿತಿ ಹೇಳಿದ್ದೇವೆ, ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.